ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಚುನಾವಣೆಯಲ್ಲಿ ಸ್ಥಾನ ಮೀಸಲಿಡುವಂತೆ ಮಾಜಿ ಶಾಸಕ ಶಫಿ ಅಹಮದ್ ಸಲಹೆ ಮಾಡಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಶೇಕಡಾ 30% ಸ್ಥಾನಗಳನ್ನು ಯುವಕರಿಗೆ ಮೀಸಲಿಡಬೇಕು. ಯುವಕರೇ ಪಕ್ಷದ ಬೆನ್ನೆಲುಬು ಎಂದು ಮಾಜಿ ಶಾಸಕ ಶಫಿ ಅಹಮದ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ತುಮಕೂರು ನಗರ ಯುವ ಕಾಂಗ್ರೆಸ್ ಏರ್ಪಡಿಸಿದ್ದ ಯುವಕರ ನಡೆ ಕಾಂಗ್ರೆಸ್ನ ವಿಜಯದ ಕಡೆ ಎಂಬ ಕಾರ್ಯಕ್ರಮದಲ್ಲಿ ಮಾತನಾಡಿ, ಯುವಕರಿಗೆ ಚುನಾವಣೆಯಲ್ಲಿ ಸ್ಥಾನ ಮೀಸಲಿಡಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿಗೆ ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಯುವಜನರನ್ನು ಪ್ರೋತ್ಸಾಹಿಸುತ್ತಾ ಬಂದಿದೆ. ಅದು ಚುನಾವಣೆಯಲ್ಲಿ ಸ್ಥಾನ ಮೀಸಲಿಟ್ಟು ಅವರಿಗೆ ಅಧಿಕಾರ ನೀಡಿ ಮತ್ತಷ್ಟು ಅವಕಾಶ ನೀಡಬೇಕು ಎಂದರು. ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಸಾರ್ವಜನಿಕರ ಗಮನ ಸೆಳೆಯಬೇಕು. ಯುವ ಘಟಕಗಳು ಸ್ಲಂಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವುದು, ಅವರಿಗೆ ಸವಲತ್ತು ದೊರಕಿಸುವ ಬಗ್ಗೆ ಮಾರ್ಗದರ್ಶನ ನೀಡಿ ನೆರವಾಗುವ ಕೆಲಸಗಳಲ್ಲಿ ತೊಡಗಬೇಕು ಎಂದು ಶಫಿ ಅಹಮದ್ ಸಲಹೆ ನೀಡಿದರು. ಇವತ್ತು ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗ್ಲಿ, ಇವತ್ತು ನಮ್ಮ ಜಿಲ್ಲೆಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳಾಗ್ಲಿ, ಯುವಕರು ಬಹಳ ಉತ್ಸಾಹಶಾಲಿಗಳಾಗಿದ್ದಾರೆ. ಜಿಲ್ಲೆಯಲ್ಲಿ ಯುವಕರಿಗೆ ಹೆಚ್ಚಿನ ಪ್ರಾಚೀನತೆ ಕೊಡಬೇಕು. ಕನಿಷ್ಠ ಪಕ್ಷ ನಾವೇನು 30%ಗೆ ಮಹಿಳೆಯರಿಗೆ ರಿಸರ್ವೇಷನ್ ಕೇಳ್ತಾ ಇದ್ದೀವಿ, ಅದೇ ರೀತಿಯಾಗಿ ಯುವಕರಿಗೂ ಸಹ 30% ರಿಸರ್ವೇಷನ್ ಕೊಟ್ಟು ಎಲೆಕ್ಷನ್ ಅಲ್ಲಿ ಗೆಲ್ಲಿಸಲು ಸಹಜ, ನಿಂತವರೆಲ್ಲ ಗೆಲ್ತಾರೆ ಅಂತ ನಾವು ಯಾವತ್ತೂ ಅಪೇಕ್ಷೆ ಪಡಬಾರದು. ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್ ರಾಜೇಂದ್ರ, ರಾಜ್ಯ ಕಾರ್ಯದರ್ಶಿ ಪುಷ್ಪಲತಾ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಶರತ್ ಕುಮಾರ್, ಎನ್ಎಸ್ ಯುವ ಜಿಲ್ಲಾಧ್ಯಕ್ಷ ಸುಮುಖ್, ಜಿಲ್ಲಾ ವಾಕ್ಫ್ ಬೋರ್ಡ್ ಅಧ್ಯಕ್ಷ ಇಕ್ಬಾಲ್ ಅಹಮದ್, ಮುಖಂಡ ಎನ್ ಮೂರ್ತಿ ಮೊದಲಾದವರು ಭಾಗವಹಿಸಿದ್ರು. ಅರ್ಹ ಫಲಾನುಭವಿಗಳಿಗೆ ಬಗರ್ ಹುಕುಂ ಸಾಗುವಳಿ ಪತ್ರ ನೀಡುವುದಾಗಿ ತಿಪಟೂರು ಶಾಸಕ ಕೆ ಷಡಾಕ್ಷರಿ ತಿಳಿಸಿದರು. ಜಾತಿ ಭೇದವಿಲ್ಲದೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಬಗರ್ ಹುಕುಂ ಸಾಗುವಳಿ ಚೀಟಿ ನೀಡಬೇಕು. ಅರ್ಹರಿಗೆ ಯೋಜನೆ ವಂಚಿತ ಆಗಬಾರದು ಎಂದು ಶಾಸಕ ಕ್ಷೀರಾಕ್ಷರಿ ತಿಳಿಸಿದರು. ತಿಪಟೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಬಗರ್ ಹುಕುಂ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ ಬಾರಿ ಹೆಚ್ಚಿನ ಜನರಿಗೆ ಬಗರ್ ಹುಕುಂ ಸಾಗುವಳಿ ಚೀಟಿ ನೀಡಲಾಗಿದೆ. ಈ ಬಾರಿ ಸರ್ಕಾರದ ನಿಯಮದಂತೆ ಉಳಿದವರಿಗೂ ಶೀಘ್ರ ವಿಲೇವಾರಿ ಮಾಡಲಾಗುವುದು ಎಂದರು. ಯಾರು ನಿಯಮದಂತೆ ಸಾಗುವಳಿ ಮಾಡುತ್ತಾರೋ ಅವರಿಗೆ ಮಂಜೂರು ಚೀಟಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ ಶಾಸಕರು, ಸಾಗುವಳಿ ಪತ್ರ ವಿತರಣೆಗೆ ಕ್ರಮ ತೆಗೆದುಕೊಳ್ಳಲು ಹೇಳಿದರು. ತಹಸೀಲ್ದಾರ್ ಡಾ ಮಂಜುನಾಥ್, ಬಗರ್ ಹುಕುಂ ಸಮಿತಿ ಸದಸ್ಯರಾದ ಬಜಗೂರು ಮಂಜುನಾಥ್, ಮಡನೂರು ಲಿಂಗರಾಜು ಮೊದಲಾದವರು ಭಾಗವಹಿಸಿದರು. ತುಮಕೂರಿನ ಕೋತಿತೊಪ್ಪಿನಲ್ಲಿ ಶೈಕ್ಷಣಿಕ ಭವನ ಉದ್ಘಾಟನೆಯಾಯಿತು. ಶಿಕ್ಷಣ ಉದ್ಯಮವಾಗುತ್ತಿದೆ ಎಂದು ಚಿಂತಕ ಕೆ ದೊರೆರಾಜ್ ವಿಷಾದ ವ್ಯಕ್ತಪಡಿಸಿದರು. ಶಿಕ್ಷಣ ಒಂದು ಉದ್ಯಮವಾಗಿದ್ದು ಇದರಿಂದಾಗಿ ಬಡ ಮಕ್ಕಳು ಶಿಕ್ಷಣ ಪಡೆಯುವುದು ತುಂಬಾ ಕಷ್ಟವಾಗಿದ್ದು ಈಗ ಶಿಕ್ಷಣ ದುಬಾರಿಯಾಗಿದೆ ಎಂದು ಪ್ರಗತಿಪರ ಚಿಂತಕ ಪ್ರೊಫೆಸರ್ ಕೆ ದೊರೆರಾಜ್ ಹೇಳಿದರು. ತುಮಕೂರಿನ ಕೋತಿತೊಪ್ಪಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಶೈಕ್ಷಣಿಕ ಭವನ ಮತ್ತು ಶುದ್ದ ಕುಡಿಯುವ ನೀರಿನ ಘಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೊರೆರಾಜ್ ಮಾತನಾಡಿದರು. ಪ್ರೊಫೆಸರ್ ಕೃಷ್ಣಪ್ಪ ಅವರ ಹೋರಾಟದ ಪ್ರತಿಫಲವಾಗಿ ಕೊಳಗೇರಿ ಪ್ರದೇಶದಲ್ಲಿ ಶಾಲೆಗಳು ಆರಂಭವಾಗಿದ್ದು ಸ್ಲಮ್ ಸೇರಿದಂತೆ ಹಿಂದುಳಿದ ವರ್ಗದ ಮಕ್ಕಳಿಗೆ ಶಿಕ್ಷಣ ಕೊಡುವುದೇ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು. ಶಿಕ್ಷಣದಲ್ಲಿ ಮೆರಿಟ್ ಹೆಸರಿನಲ್ಲಿ ಸ್ಪರ್ಧೆ ಆರಂಭವಾಗಿದ್ದು ಈಗ ಎಲ್ಲೆಡೆ ಸ್ಪರ್ಧಾತ್ಮಕ ಸ್ಪರ್ಧೆಗಳೇ ಜಾಸ್ತಿಯಾಗಿವೆ ಎಂದರು. ಶಾಸಕರು ಈ ಸರ್ಕಾರಿ ಶಾಲೆಯನ್ನು ದತ್ತು ತೆಗೆದುಕೊಂಡು ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸಲು ಕೋರಿದರು. ನೂತನವಾಗಿ ನಿರ್ಮಿಸಲಾದ ಈ ಶೈಕ್ಷಣಿಕ ಭವನದಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಕಲಿಕೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ತರಬೇತಿ ನೀಡಲಾಗುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಸಹ ಈ ಕಟ್ಟಡದಲ್ಲಿ ನೀಡಲಾಗುವುದು ಎಂದರು. ಕೊರೋನಿಯ ಜನಕ್ಕೆ ಶಿಕ್ಷಣ ಬೇಕು, ಸರಿಯಾದ ಶಾಲೆ ಬೇಕು, ಅದಾದ್ರೆ ಮಾತ್ರ ನಾವೆಲ್ಲ ಉದ್ದಾರ ಆಗಕ್ಕೆ ಸಾಧ್ಯ ಅಂತ ಅರ್ಥ ಮಾಡಿಕೊಂಡು ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ಆ ಹೋರಾಟದ ಫಲವಾಗಿ ಇವತ್ತು ನಾವು ನೀವೆಲ್ಲ ಕೂತು ಇಲ್ಲಿ ಒಂದು ಶಿಕ್ಷಣ ಕ್ಷೇತ್ರ ಇದೆ. ಈ ಶಿಕ್ಷಣ ಕ್ಷೇತ್ರ ಇಷ್ಟು ಮಟ್ಟಿಗೆ ಬೆಳಿಲಿಕ್ಕೆ ಕಾರಣ ಆಗಿದ್ದು ಜನರ ಹೋರಾಟ. ಈ ಕಾಲೋನಿಯಲ್ಲಿ ಬಹಳ ಮಂದಿ ಹಿರಿಯರಿದ್ದಾರೆ, ಯುವಕರಿದ್ದಾರೆ, ಅವರೆಲ್ಲರ ಜನರ ಹೋರಾಟದಿಂದ ಆಗಿದ್ದಂತಹದ್ದು. ವಾಸದ ಮನೆಗಳ ಹಕ್ಕುಪತ್ರವನ್ನು ಶಾಸಕ ಡಾ ರಫೀಕ್ ಅಹಮದ್ ವಿತರಿಸಿ ಅಹಿಂದ ವರ್ಗವು ಶಿಕ್ಷಣ ವಿಷಯದಲ್ಲಿ ಹಿನ್ನಡೆಯಾಗಿದ್ದಾರೆಂದು ಹೇಳಿ ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುವುದು ಎಂದರು. ಈ ಕೋತಿತೊಪ್ಪಿನ ನಿವಾಸಿಗಳ ಅನುಕೂಲಕ್ಕಾಗಿ ಶುದ್ದ ಕುಡಿಯುವ ನೀರಿನ ಘಟಕ ಆರಂಭಿಸುತ್ತಿರುವುದಾಗಿ ಹೇಳಿದರು. ಸಂಸದ ಎಸ್ಪಿ ಮುದ್ದಹನ್ಮೇಗೌಡರು ಶೈಕ್ಷಣಿಕ ಭವನವನ್ನು ಉದ್ಘಾಟಿಸಿದರು. ನಗರ ಪಾಲಿಕೆ ಉಪಮೇಯರ್ ಫರ್ಜನಾ ಖಾನಂ, ಸದಸ್ಯರಾದ ಹನುಮಂತರಾಯಪ್ಪ, ಬಾಲಕೃಷ್ಣ,
ಪಾಲಿಕೆ ಆಯುಕ್ತ ಮಂಜುನಾಥ ಸ್ವಾಮಿ, ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ನರಸಿಂಹಯ್ಯ, ತುಮಕೂರು ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥ ಡಾ ರಮೇಶ್, ಮಾಜಿ ಟೂಡಾ ಸದಸ್ಯ ಜಯಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ವೇಶ್ಯವಾಟಿಕೆ ಅಡ್ಡಿಯಲ್ಲಿ ಸಿಕ್ಕಿಬಿದ್ದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ರಾಮಕೃಷ್ಣಯ್ಯ ಅವರನ್ನು ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಉಚ್ಚಾಟಿಸಿದ್ದಾರೆ. ವೇಶ್ಯವಾಟಿಕೆ ಅಡ್ಡೆಯಲ್ಲಿ ಸಿಕ್ಕಿಬಿದ್ದ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಶನಿವಾರ ರಾತ್ರಿ ಬೆಂಗಳೂರು ತುಮಕೂರು ರಸ್ತೆಯ ದೊಡ್ಡಬಿದಿರ ಕಲ್ಲು ಮನೆಯೊಂದರ ಮೇಲೆ ಸಿಸಿಬಿ ಪೊಲೀಸರು ವೇಶ್ಯವಾಟಿಕೆ ಅಡ್ಡೆ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣಯ್ಯ ಸಿಕ್ಕಿಬಿದ್ದ ಹಿನ್ನೆಲೆಯಲ್ಲಿ ಪಕ್ಷಕ್ಕಾಗುವ ಮುಜುಗರ ತಪ್ಪಿಸಿಕೊಳ್ಳಲು ಅವರನ್ನ ತಕ್ಷಣವೇ ಡಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ಉಚ್ಚಾಟನೆ ಮಾಡಿದ್ದಾರೆ. ಸಾಕಷ್ಟು ವಿರೋಧದ ನಡುವೆಯೂ ತುಮಕೂರು ಜಿಲ್ಲಾಧ್ಯಕ್ಷರಾಗಿ ರಾಮಕೃಷ್ಣಯ್ಯ ಅವರನ್ನ ಡಾ ಜಿ ಪರಮೇಶ್ವರ್ ನೇಮಕ ಮಾಡಿದ್ರು. ಘಟನೆಯಿಂದ ಪಕ್ಷಕ್ಕೆ ಹಾಗೂ ಅಧ್ಯಕ್ಷರಿಗೆ ತೀವ್ರ ಮುಜುಗರವಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ಕೂಡಲೇ ಅವರನ್ನ ಅಮಾನತು ಮಾಡಿದ್ದಾರೆ. ಅಲ್ಲದೆ ಪರಮೇಶ್ವರ್ ಹೆಸರಿಗೆ ಮಸಿ ಬಳಿಯುವ ಕಾರ್ಯ ಇದಾಗಿದೆ ಎನ್ನಲಾಗಿದೆ. ರಾಮಕೃಷ್ಣ ಅವರು ವೇಶ್ಯವಾಟಿಕೆ ನಡೆಸುತ್ತಿದ್ದ ಮನೆಗೆ ಹೋದ ಬಗ್ಗೆ ಕಾಂಗ್ರೆಸ್ ಪಕ್ಷದವರೇ ಸುಳಿವು ನೀಡಿ ಬಂಧನಕ್ಕೆ ಕಾರಣರಾಗಿದ್ದಾರೆ ಎಂದು ಆಪ್ತ ಮೂಲಗಳು ತಿಳಿಸಿವೆ. ಗುಬ್ಬಿ ತಾಲೂಕು ಮಣ್ಣಮ್ಮ ದೇವಸ್ಥಾನದಲ್ಲಿ ವಾಲ್ಮೀಕಿ ನಾಯಕರ ನಡಿಗೆ ಜೆಡಿಎಸ್ ಕಡೆಗೆ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಸಮಾಜದಲ್ಲಿ ಎಲ್ಲ ಸಮುದಾಯದವರು ಸಮಾನವಾಗಿ ಬದುಕಲು ಸಾಧ್ಯತೆಯನ್ನು ಸೃಷ್ಟಿಸಿದವರೇ ಹೆಚ್ಡಿ ದೇವೇಗೌಡರು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಮಣ್ಣಮ್ಮ ದೇವಾಲಯದ ಆವರಣದಲ್ಲಿ ವಾಲ್ಮೀಕಿ ನಾಯಕರ ನಡಿಗೆ ಜೆಡಿಎಸ್ ಕಡೆಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಸಮಾಜದ ಶೋಷಿತ ವರ್ಗದವರನ್ನ ಅಭಿವೃದ್ದಿ ಮಾಡುವಲ್ಲಿ ನಮ್ಮ ಪಕ್ಷ ಕಾರ್ಯ ಸಾಧನೆ ಮಾಡಿದೆ. ರೈತರ ಬಡವರ ಅಲ್ಪಸಂಖ್ಯಾತರು ಬದುಕಲು ನಮ್ಮ ಪಕ್ಷ ಸಾಕಷ್ಟು ಕೊಡುಗೆಗಳನ್ನ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ನೀಡಿದ್ರು ಎಂದರು. ದೇವೇಗೌಡರು ಇಂತಹ ಇಳಿ ವಯಸ್ಸಿನಲ್ಲಿಯೂ ಸಹ ರೈತರ ಪರವಾಗಿ ಹೋರಾಟ ಮಾಡಲು ಸಿದ್ದರಿದ್ದು ರಾಜ್ಯಕ್ಕೆ ನೀರಾವರಿಯಲ್ಲಿ ಅನ್ಯಾಯವಾಗಬಾರದು ಎಂಬ ಹೋರಾಟ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿನ ಯಾವುದೇ ನೀರಾವರಿ ಹೋರಾಟ ಮಾಡಲು ಸಿದ್ದರಿದ್ದು ಆ ಸಮಸ್ಯೆಗಳನ್ನು ಸಹ ಬಗೆಹರಿಸಲು ಸಿದ್ದರಿದ್ದಾರೆ. ಆದರೆ ನಮ್ಮ ಆಡಳಿತ ಮಾಡುತ್ತಿರುವ ನಾಯಕರು ಅವರನ್ನು ಸರಿಯಾಗಿ ಬಳಸಿಕೊಳ್ಳದೆ ಸಾಕಷ್ಟು ನೀರಾವರಿಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ರೈತರ ಸಾಲವನ್ನ ಮನ್ನಾ ಮಾಡಬೇಕು, ಅವರು ಸಾಲದಿಂದ ಋಣಮುಕ್ತರಾಗಿ ಬದುಕಬೇಕು ಎಂಬುದು ನಮ್ಮ ಪಕ್ಷದ ಆಸೆಯಾಗಿದೆ ಎಂದರು. ಇವರು ಭಟ್ಟ ಮಾರುವವರು, ನಾನು ಕರ್ನಾಟಕ ದೇಶದ ಕುಂಬಿಸಿದಾಗ ಯಾರು ಅವನು ಮಾರುವಾರಿ, ಇನ್ನು ಅವನು ವಯಸ್ಸಿಗೆ ಮಾಡೋದೆಲ್ಲ ಯಾವ ರೀತಿ ಮಾಡ್ತಾರೆ, ಆ ಮಾರುವಾರಿ ಬುದ್ಧಿನೇ ಇಲ್ಲಿರ್ತಕ್ಕಂಥದ್ದು. ಇಲ್ಲ ಬರುವ ಎಲ್ಲಿ ಅವನು ನೋಡ್ತಕ್ಕಂಥ ಕೆಲಸವನ್ನ ತಮ್ಮನ್ನೇ ಮೋದಿಯವರು ಮಾಡ್ತಾರೆ. ರಾಜ್ಯ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ರಮೇಶ್ ಹೊದಗೆರೆ ಮಾತನಾಡಿ, ಆಡಳಿತ ಮಾಡುತ್ತಿರುವ ಈ ಸರ್ಕಾರ ನಮ್ಮ ಸಮುದಾಯದ ಮಾತುಗಳನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬಂದವರು, ಆದರೆ ಇಂದು ಯಾವುದೇ ಅಭಿವೃದ್ದಿಯನ್ನ ನಮ್ಮ ಸಮುದಾಯಕ್ಕೆ ನೀಡುತ್ತಿಲ್ಲ ಎಂದರು. ದೇವೇಗೌಡರು ಕಲಿಸಿ ಬೆಳ್ಳಾವಿನಲ್ಲಿ ಫಸ್ಟ್ ಟೈಮ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ ದೇವೇಗೌಡರು, ಅವತ್ತೇ ರಾಜಕೀಯ ಶಕ್ತಿಯನ್ನು ಪಡ್ಕೊಂಡ್ರೆ ರಾಜಣ್ಣ ಇಂಡಿಪೆಂಡೆಂಟ್ ನಿಮ್ ತುಮಕೂರು ಸೋತಿದ್ರು, ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೆ, ಅವರು ಗೊತ್ತಿದೆ ರಾಜಣ್ಣನ ಅವರು ಹೇಗೆ ಮಾಡಿದ್ರು ಅಂತ. ಸತೀಶ್ ಅವರು ಕೆಲವರು ಎಮ್ಎಲ್ಸಿ ಆಗಿದ್ದು ಎರಡು ಸಾರಿ ಎಮ್ಎಲ್ಸಿ ಆಗಿದ್ರು ಜನತಾ ದಳದಲ್ಲಿ, ತಿಪ್ಪೇಸ್ವಾಮಿ ಅವರು ನನ್ನ ಸಮಾಜದ ಹಿರಿಯರು, ಅವ್ರ ಬಗ್ಗೆ ನಿಮ್ ಗೌರವ ಇದೆ, ಅವತ್ತು ಅವ್ರನ್ನ ಏನೇ ಕ್ಲಾಸ್ ಓದಿದ್ರು ಅವ್ರನ್ನ ಕರ್ಕೊಂಡ್ಬಂದು ಎಕ್ಸ್ಚೇಂಜ್ ಮಿನಿಸ್ಟರ್ ಮಾಡಿ ನೀವೊಂದು ಮತ ಕಟ್ಕೊಳ್ಳಲ್ಲ ನಿಮ್ ಸಮಾಜಕ್ಕೆ. ಕಾರ್ಯಕ್ರಮದಲ್ಲಿ ಎಪಿಎಂಸಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್, ಸದಸ್ಯರಾದ ಲಕ್ಷ್ಮೀರಂಗಯ್ಯ, ತಾಲೂಕು ಪಂಚಾಯಿತಿ ಸದಸ್ಯೆ ಕರಿಯಮ್ಮ, ಜಿಲ್ಲಾ ಅಧ್ಯಕ್ಷ ಜೆಡಿಎಸ್ ಪಕ್ಷದ ವಾಲ್ಮೀಕಿ ಸಂಘದ ಜಿಲ್ಲಾ ಅಧ್ಯಕ್ಷ ಕೃಷ್ಣಮೂರ್ತಿ, ಮುಖಂಡರಾದ ದೇವರಾಜು, ಎಚ್ಡಿ ಯಲ್ಲಪ್ಪ, ತಾಲೂಕು ಜೆಡಿಎಸ್ ಅಧ್ಯಕ್ಷ ರೇಣುಕಾರಾಧ್ಯ, ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಗುರುಸ್ವಾಮಿ ಭಾಗವಹಿಸಿದರು. ಈ ತಿಂಗಳ 14ರಂದು ಕೊರಟಗೆರೆಯಲ್ಲಿ ಆಳ್ವಾಸ್ ನುಡಿಸಿರಿ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಾಡಾಗಿದೆ. ಮಹಾಶಿವರಾತ್ರಿ ಅಂಗವಾಗಿ ಕೊರಟಗೆರೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಆಳ್ವಾಸ್ ನುಡಿಸಿರಿ ವಿರಾಸತ್ನ ಕಾರ್ಯಕ್ರಮ ಏರ್ಪಾಟಾಗಿದೆ. ಕೌಶಲ್ಯಾಭಿವೃದ್ದಿ ನಿಗಮ ಅಧ್ಯಕ್ಷ ಮುರಳೀಧರ್ ಹಾಳಪ್ಪ ಕೊರಟಗೆರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನೆರವೇರಲಿದೆ ಎಂದರು.
ಫೆಬ್ರವರಿ 14ರಂದು ಸಂಜೆ 5:30ಕ್ಕೆ ಕಾರ್ಯಕ್ರಮ ಆರಂಭವಾಗಲಿದೆ. ಭಾರತೀಯ ಜನಪದ ಮತ್ತು ಸಂಸ್ಕೃತಿ ಇತ್ತೀಚೆಗೆ ಕಣ್ಮರೆಯಾಗುತ್ತಿದೆ. ಅದನ್ನ ಉಳಿಸಿ ಮುಂದಿನ ಪೀಳಿಗೆಗೆ ತಿಳಿಸುವ ಕಾರಣದಿಂದ ಮೂಡುಬಿದಿರೆ ಆಳುವ ಶಿಕ್ಷಣ ಪ್ರತಿಷ್ಠಾನದಿಂದ ಸಂಸ್ಥೆಯು ಸುಮಾರು 350 ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡುವರು ಎಂದು ಹೇಳಿದರು. ಬೇರೆ ಬೇರೆ ರಾಜ್ಯದ ಅಥವಾ ದೇಶದ ಬೇರೆ ಬೇರೆ ಭಾಗದ ವಿದ್ಯಾರ್ಥಿಗಳು ಅವರು ಯಾವ್ಯಾವದರಲ್ಲಿ ಶ್ರೇಷ್ಠತೆ ಇದೆ, ಅವರಿಗೆ ಏನೇನು ಪ್ರತಿಭೆ ಇದೆ, ನಮ್ಮ ಮಕ್ಕಳು ಸಹಿತ ಅದನ್ನ ಕಲಿತುಕೊಳ್ಳಿ, ನಮ್ಮ ಮಕ್ಕಳಿಗೂ ಅದರಿಂದ ಒಂದೇನೋ ಸಂದೇಶ ಸಿಗ್ಲಿ. ಪ್ರತಿಯೊಂದರದನ್ನು ಒಂದು ಜನಕ್ಕಂತ ನಾವೇನು ಹೇಳ್ತೀವಲ್ಲ ಅದನ್ನ ಇಲ್ಲಿ ಇವತ್ತು ಪರ್ಫಾರ್ಮ್ ಮಾಡಿ ನಮ್ಮ ಮುಂದೆ ಪ್ರದರ್ಶನ ಮಾಡಿ ಆಳ್ವಾಸ್ ವಿರಾಸತ್ ಅವ್ರದನ್ನ ಇಡೀ ಪ್ರಪಂಚ ಕೊಂಡಾಡುತ್ತವ್ರು. ಆಳ್ವಾಸ್ ಸಾಂಸ್ಕೃತಿಕ ಘಟಕದ ಸಂಚಾಲಕ ನಾಗರಾಜ ಶೆಟ್ಟಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಂಪರಾಮಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಯ್ಯ, ಮುಖಂಡರಾದ ದೀನಾಳ್, ಜಯಮ್ಮ ಮೊದಲಾದವರು ಹಾಜರಿದ್ದರು. ರಾಷ್ಟಪತಿ ಪದಕ ಪುರಸ್ಕೃತರಾದ ತುಮಕೂರು ಡಿವೈಎಸ್ಪಿ ನಾಗರಾಜ್ ಅವರನ್ನು ಒಕ್ಕಲಿಗರ ಒಕ್ಕೂಟದಿಂದ ಅಭಿನಂದಿಸಲಾಯಿತು. ಉತ್ತಮ ಸೇವೆಗೆ ರಾಷ್ಟಪತಿ ಪದಕ ಪಡೆದ ತುಮಕೂರು ಡಿವೈಎಸ್ಪಿ ನಾಗರಾಜ್ ಅವರನ್ನು ಒಕ್ಕಲಿಗರ ಒಕ್ಕೂಟದಿಂದ ಅಭಿನಂದಿಸಲಾಯಿತು. ನಾಗರಾಜ್ ಅವರ ನಿವಾಸಕ್ಕೆ ತೆರಳಿದ ಮುಖಂಡರು ಅಭಿನಂದಿಸಿ ಸಮಾಜ ಮುಖಿಯಾಗಿ ತಮ್ಮ ಸೇವೆ ಮುಂದುವರೆಸಿ ಮತ್ತಷ್ಟು ಪ್ರಶಸ್ತಿಗೆ ಭಜನರಾಗುವಂತೆ ಶುಭ ಕೋರಿದರು. ಒಕ್ಕೂಟದ ಪ್ರಮುಖರಾದ ಗಿರೀಶ್, ನರಸೇಗೌಡ, ಬೆಳ್ಳಿ ಲೋಕೇಶ್, ದೊಡ್ಡಲಿಂಗಪ್ಪ, ವೆಂಕಟೇಶ್ ಬಾಬು, ಲಕ್ಕೇಗೌಡರು, ರಂಗಪ್ಪ, ಆನಂದ್ ಇತರರು ಹಾಜರಿದ್ದರು. ಗುಬ್ಬಿ ತಾಲೂಕು ಕಡಬದಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಆಡಳಿತ ಮಾಡುತ್ತಿರುವಂತಹ ನಮ್ಮ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಮಾಡುವ ಮೂಲಕ ರಾಜ್ಯದ ಅಭಿವೃದ್ಧಿಯನ್ನು ಮಾಡಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಡಬ ಗ್ರಾಮದಲ್ಲಿ ಮನೆ ಮನೆಗೆ ಕಾಂಗ್ರೆಸ್ ಹಾಗೂ ಕಡಬ ಗ್ರಾಮದಲ್ಲಿ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ನೆರವೇರಿಸಿದರು. ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಸಾಕಷ್ಟು ರೈತರಿಗೆ ಸಾಗುವಳಿ ನೀಡುವಂತಹ ಕಾರ್ಯವನ್ನು ಕಾಗೋಡು ತಿಮ್ಮಪ್ಪನವರು ಮಾಡಿದ್ದರಿಂದ ರಾಜ್ಯದಲ್ಲಿ ಸಾಕಷ್ಟು ರೈತರಿಗೆ ಅನುಕೂಲವಾಗಿದೆ. ಅನ್ನಭಾಗ್ಯದಿಂದ ಹಿಡಿದು ಸುಮಾರು 165 ಯೋಜನೆಗಳಲ್ಲಿ 161 ಯೋಜನೆಗಳನ್ನು ಪ್ರತಿ ಮನೆಗೆ ತಲುಪಿಸುವಂತಹ ಕೆಲಸವನ್ನು ಮಾಡಲಾಗಿದೆ. ತಾಲೂಕಿನಲ್ಲಿ ಈ ಬಾರಿ ಪ್ರತಿ ಗ್ರಾಮದಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಅವರೇ ಮುಂದೆ ಬಂದು ಕಾಂಗ್ರೆಸ್ ಈ ಬಾರಿ ತಾಲೂಕಿನಲ್ಲಿ ತರಬೇಕು ಎಂದು ನಿಶ್ಚಯ ಮಾಡಿದ್ದಾರೆ ಎಂದರು. 158 ಪ್ರಣಾಳಿಕೆಯನ್ನು ಪೂರ್ಣ ಪ್ರಮಾಣದಲ್ಲಿ ಈಡೇರಿಸಿವೆ. ಅದನ್ನು ಜನರಿಗೆ ತಿಳಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹೇಳ್ತಾರೆ ಅದೆಲ್ಲ ಸುಳ್ಳು. ಮತ್ತೆ ಏನು ಇವತ್ತು ಅಕ್ರಮ ಸಕ್ರಮ ಭೂ ಮುಂಜೂರಾತಿ ನಡೀತಾ ಇದೆ. ಇದು ತನ್ಮಾನ್ಯ ಕಾಗೋಡು ತಿಮ್ಮಪ್ಪನವರು ಇವತ್ತು ಅವರನ್ನು ನಾವು ನೆನೆಸ್ಕೊಬೇಕಾಗುತ್ತೆ. ಸಿದ್ದರಾಮಯ್ಯನವ್ರು ನೆನೆಸ್ಕೊಬೇಕಾಗುತ್ತೆ. ಸಾಗೋಳಿದಾರರಿಗೆ ಇವತ್ತು ಮುಂಜೂರಾತಿ ಪತ್ರವನ್ನು ಕೊಡಲಿಕ್ಕೆ ಇವತ್ತು ನಮ್ಮ ಸರ್ಕಾರನೇ ಹೊರತು ಬೇರೆ ಯಾರೂ ಅಲ್ಲ. ಜಿಲ್ಲಾ ಪಂಚಾಯತ್ ಸದಸ್ಯ ಎಚ್ಟಿ ಕೃಷ್ಣಪ್ಪ ಮಾತನಾಡಿ, ಯಾರೇ ನಿಮ್ಮ ಅಭಿವೃದ್ಧಿಗೆ ಹಣವನ್ನ ಅನುದಾನ ನೀಡಿದರೂ ಸಹ ಅದೆಲ್ಲವೂ ಸಹ ನೀವು ಕಟ್ಟಿರುವಂತಹ ತೆರಿಗೆ ಹಣ ಎಂಬುದನ್ನ ಮರೆಯಬೇಡಿ. ನಿಮ್ಮ ಹಣ ಸಂಗ್ರಹ ಮಾಡಿ ಸರ್ಕಾರದ ಮೂಲಕ ಜನಪ್ರತಿನಿಧಿಗಳ ಹೆಸರಿನಲ್ಲಿ ಅನುದಾನ ನೀಡಿ ನಿಮ್ಮಗಳ ಅಭಿವೃದ್ಧಿ ಕೆಲಸ ಮಾಡಲಾಗುತ್ತಿದೆ. ತಾಲೂಕಿನಲ್ಲಿ ಆಡಳಿತ ಸಾಕಷ್ಟು ಹದಗೆಟ್ಟಿದ್ದು ಇದನ್ನ ಸರಿ ಮಾಡುವುದೇ ಕಷ್ಟವಾಗಿದೆ. ಎಲ್ಲಾ ಕಡೆ ಲಂಚಗುಳಿತನ ತಾಂಡವವಾಡುತ್ತಿದೆ. ಅವೆಲ್ಲವೂ ಸರಿಯಾಗಬೇಕಾಗಿದೆ ಎಂದು ತಿಳಿಸಿದರು. ಇದು ಜನಗಳು ಫಸ್ಟ್ ಆಫ್ ಆಲ್ ಜನ ಅದನ್ನು ತಿಳ್ಕೊಬೇಕು. ಫಸ್ಟ್ ಎಲ್ಲಾ ಕಾರ್ಯಕ್ರಮ ನಮ್ದು ಅಂತ ತಿಳ್ಕೊಬೇಕು ಜನ. ಇದು ನಂದು ಅಂತ ಹೇಳಿದ್ರೆ ನಾನು ಕೊಡ್ತೀನಿ ಕಾಸು. ನಿಮ್ಮ ದುಡ್ಡುಗಳು ತಗೊಂಡು ನಿಮ್ಮನ್ನ ತೆರಿಗೆ ಸಂಗ್ರಹ ಮಾಡಿ ಒಂದ್ ಕಡೆ ಸ್ಟೋರ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೊಂದು ಸರ್ಕಾರ ಅಂತ ಕರ್ತದೆ. ಆ ಸರ್ಕಾರ ಒಂದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇಂಪ್ಲಿಮೆಂಟ್ ಆಗಿದೆ. ನನ್ನ ಕಾರ್ಯಕ್ರಮ ಅಂತ ನಾನೇ ಹೇಳ್ಕೊಳಕ್ಕ ಈಗ ಒಬ್ಬ ಜಿಲ್ಲಾ ಪರಿಷತ್ ಮೆಂಬರು ಏನೋ ಒಂದು ಕೆಲವು ಕೆಲಸ ಹಿಡಿತಾ ಇರ್ತಾರೆ. ಕೆಲವರು ಹೇಳ್ತಾರೆ ಅಣ್ಣ ಇದು ಅನುದಾನ ನಿಂದು ಅಂತಾರೆ. ನಾನು ಅದು ಡೈರೆಕ್ಟ್ ಆಗಿ ಕಮೆಂಟ್ ಮಾಡ್ತೀರಾ, ಇದು ನಲ್ಲಲ್ಲ ಅನುದಾನ, ಇದು ನಿಂದು. ನಾನೊಬ್ಬ ಅದನ್ನ ಕಾಯಕಿರ್ತಕ್ಕಂಥ ಒಬ್ಬ ಗೋಲ್ಕಾರ ಅಷ್ಟೇ. ಆ ಕಾನ್ಸೆಪ್ಟ್ ನೀವು ಎಲ್ಲಿವರೆಗೂ ಬೆಳೆಸ್ಕೊಳಲ್ವ, ಇದು ನಮ್ಮ ದುಡ್ಡು ಅಂತವ, ಅಲ್ಲಿವರೆಗೂ ನೀವು ಹಿಂಗೇ ಇರ್ತೀರ ಅಂತಂದು ನನಗೆ. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯ ತಾತಯ್ಯ, ಪ್ರಸನ್ನ ಕುಮಾರ್, ಮದ್ಯಪಾನ ಸಂಯಮ ಮಂಡಳಿಯ ಮಾಜಿ ಅಧ್ಯಕ್ಷ ಎಂಆರ್ ರಂಗಸ್ವಾಮಯ್ಯ, ಮುಖಂಡ ಶಂಕರಾನಂದ್, ಯೋಗೇಶ್, ನಾರಾಯಣ್, ರಫಿ, ಲಕ್ಷ್ಮಣ್ಗೌಡ, ಬೃಂದಾ ಇನ್ನಿತರರು ಹಾಜರಿದ್ದರು. ಶಿಡ್ಲಘಟ್ಟದಲ್ಲಿ ಶಾಲಾ ಮಕ್ಕಳಲ್ಲಿ ಅಜ್ಜ ಅಜ್ಜಿಯರ ನಡುವಿನ ಸಂಬಂಧ ತಿಳಿಸುವ ಅಜ್ಜಿ ತಾತ ದಿನವನ್ನು ಆಚರಿಸಲಾಯಿತು. ಶಿಡ್ಲಘಟ್ಟದ ಡಾಲ್ಫಿನ್ ಶಾಲೆಯಿಂದ ಮಕ್ಕಳಿಗಾಗಿ ಅಜ್ಜಿ ತಾತಂತರ ದಿನಾಚರಣೆ ಆಚರಿಸಲಾಯಿತು.
ಮೊಮ್ಮಕ್ಕಳೊಂದಿಗೆ ಬಂದಿದ್ದ ಅಜ್ಜ ಅಜ್ಜಿಯರಿಗೆ ಈ ಸಂದರ್ಭದಲ್ಲಿ ಹಲವಾರು ವಿನೋದಮಯ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಮೊಮ್ಮಕ್ಕಳ ಹಾಡು ನೃತ್ಯ ಆಟಗಳನ್ನು ಕಂಡು ಅವರೊಂದಿಗೆ ಉದ್ಯಾನದಲ್ಲಿ ಆಡಿ ನಲಿಯುವ ಮೂಲಕ ಅಜ್ಜ ಅಜ್ಜಿಯರು ಭಾವುಕರಾದರು. ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ಕಥೆ ಪುಸ್ತಕಗಳನ್ನು ಬಹುಮಾನವಾಗಿ ನೀಡಿ ಮಕ್ಕಳಿಗೆ ಕಥೆ ಹೇಳುವಂತೆ ಕೋರಲಾಯಿತು. ಡಾಲ್ಫಿನ್ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಅಶೋಕ್ ಮಾತನಾಡಿ, ಅಜ್ಜಿ ತಾತಂದಿರ ಜೊತೆ ಮೊಮ್ಮಕ್ಕಳ ಸಂಬಂಧ ವಿಶೇಷವಾಗಿರುತ್ತದೆ. ಪ್ರೀತಿ ಅಕ್ಕರೆ ಜೊತೆ ಚಿಕ್ಕ ಚಿಕ್ಕ ಪಾಠಗಳನ್ನು ಕಥೆಗಳ ರೂಪದಲ್ಲಿ ಹೇಳಿಕೊಡುತ್ತಾರೆ. ಅಜ್ಜಿ ತಾತ ಈ ವಯಸ್ಸಿನ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಕಂಡು ಮಕ್ಕಳು ಶ್ರಮ ಮತ್ತು ಶಿಸ್ತು ಎಷ್ಟು ಮುಖ್ಯ ಅಂತ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಹೇಳಿದರು. ಡಾಲ್ಫಿನ್ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಚಂದನ ಅಶೋಕ್, ಪ್ರಾಂಶುಪಾಲ ಥಾಮಸ್ ಫಿಲಿಪ್, ರತ್ನಮ್ಮ, ಶಿಕ್ಷಕರು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.